ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕರ್ನಾಟಕ BUSSID ಎಕ್ಸ್ಪ್ರೆಸ್ನ ಎಡಿಟರ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾರುತಿ V2 ಎನ್ನೋ ಬಸ್ ಮೋಡನ್ನು ಹೇಗೆ ಡೌನ್ಲೋಡ್ ಹಾಗೂ ಇನ್ಸ್ಟಾಲ್ ಮಾಡ್ಕೊಳೋದು BUSSID ಗೇಮಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಕರ್ನಾಟಕ BUSSID ಎಕ್ಸ್ಪ್ರೆಸ್ ಚಾನಲ್ ಕಡೆಯಿಂದ ಕೇವಲ ಬಸ್ ಗೇಮ್ ವಿಡಿಯೋಸ್ ಮಾತ್ರವಲ್ಲ, ಫ್ರೀ ಫೈರ್ ಹಾಗೂ ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ 3 ಸ್ಪೆಷಲ್ ವಿಡಿಯೋಸ್ಗಳನ್ನು ಕರ್ನಾಟಕ BUSSID ಎಕ್ಸ್ಪ್ರೆಸ್ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ನಾಟಕ BUSSID ಎಕ್ಸ್ಪ್ರೆಸ್ ಚಾನಲ್ ಕಡೆಯಿಂದ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನಲ್ಲಿರುವ ಇನ್ನೊಂದು ಐಡ್ ಆಪ್ಷನ್ ಏನನ್ನೋದನ್ನು ತಿಳಿಸ್ಕೊಡ್ತೀವಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಬಸ್ ಹಾಗೂ ಬಸ್ ಲೈವರಿ ಬಗ್ಗೆ ಹೇಳ್ತೀನಿ, ಬನ್ನಿ. ಫ್ರೆಂಡ್ಸ್, ಈ ಬಸ್ ಮೋಡ್ ಬಂದು ಮಾರುತಿ V2 ಅನ್ನೋ ಮೋಡು. ಈ ಬಸ್ ಮೋಡ್ ನೋಡೋಕ್ಕೆ ಮಾತ್ರವಲ್ಲ, ಮತ್ತು ಅದರಲ್ಲಿರೋ ಆನಿಮೇಷನ್ಸ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಈ ಬಸ್ ಮೋಡ್ನಲ್ಲಿ 3 ಆನಿಮೇಷನ್ಸ್ ಕೊಟ್ಟಿದ್ದಾರೆ, ಅದು ಏನೆಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಬಸ್ ಮೋಡ್ ಸ್ಪೀಡ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 300ವರೆಗೂ ಇದೆ. ಬನ್ನಿ, ಯಾಕೆ ಲೇಟ್ ಮಾಡೋದು, ಈ ಬಸ್ಸಲ್ಲಿರುವ ಸ್ಪೆಷಲ್ ಮೋಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈ ಮೋಡ್ನಲ್ಲಿ ಎಕ್ಸ್ಟ್ರಾ ಫಾರ್ಸ್ ಕೊಟ್ಟಿದ್ದಾರೆ. ಈ ಬಸ್ನ ಆನಿಮೇಷನ್ ಆಪರೇಟರ್ಸ್ ಈ ರೀತಿ ಇರುತ್ತೆ. ಫಸ್ಟ್ ಆನಿಮೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೋರ್ ಓಪನ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ರೂಟ್ ಬೋರ್ಡ್ ಚೇಂಜ್ ಆಗುತ್ತೆ. ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೂತಿರೋ ಒಬ್ಬ ಪರ್ಸನ್ ಸೈಡ್ಗೆ ಹೋಗ್ತಾನೆ. ಬಸ್ ಮೋಡ್ ಸ್ಪೆಷಾಲಿಟೀಸ್ ಈ ಥರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಈ ಮೋಡ್ನಲ್ಲಿ ಡ್ರೈವರ್ ಕೆಳಗಿಡಿದ್ರೆ ಒಳಗಡೆ ಕೂತಿರುವಂಥ ಡ್ರೈವರ್ ಕೂಡ ಹೈಡ್ ಆಗ್ತಾನೆ. ಫ್ರೆಂಡ್ಸ್, ಈ ಮೋಡ್ ನಿಮಗೂ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ 70 MB ಒಂದು ಫೈಲ್ ಕಾಣಿಸುತ್ತೆ, ಇದನ್ನೇ ಡೌನ್ಲೋಡ್ ಮಾಡ್ಕೊಬೇಕು ನೀವು. ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಕಾಣಿಸುತ್ತೆ, ನಾಟ್ ವರ್ಕಿಂಗ್ ಅಂತ. ಆದರೆ ಬಟ್ ಇದು ಡೌನ್ಲೋಡ್ ಆಗಿರುತ್ತೆ. ಹಂಗೆ ಲೈವರಿ ಲಿಂಕನ್ನು ಕೊಟ್ಟಿದ್ದೀನಿ, ಲೈವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಮಾರುತಿ V2 ಬಸ್ ಮೋಡ್ ಹಾಗೂ ಉದಯರಂಗ ಬಸ್ ಲೈವರಿಯನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಈ ಗೇಮ್ಗೆ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತದೆ. ಈಗ ಮೋಡ್ಗೆ ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟಲ್ಲಿ ಫೈಲ್ ಮ್ಯಾನೇಜರ್ ಡೌನ್ಲೋಡ್ಸ್. ಈಗ ಇಲ್ಲಿ ಮಾರುತಿ V1 ಅನ್ನೋ ಅಡಿಷನ್ ಇಲ್ಲಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಇನ್ಸ್ಟಾಲ್ ಆಗಿದೆ, ಟೋ ಗ್ಯಾರೇಜ್ಗೆ ಹೋಗಿ ಚೇಂಜ್ ಮಾಡ್ಕೊಳ್ಳಿ ಬಸ್ ಆಪ್ಷನ್ಗಳನ್ನ. ಮಾರುತಿ V2 ಬಸ್ ಈ ರೀತಿ ಇದೆ. ಈಗ ಈ ಬಸ್ ಮೋಡ್ಗೆ ಲೈವರನ್ನು ಅಪ್ಲೈ ಮಾಡೋಣ. ಬನ್ನಿ, ಪಾಯಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಐ ರೆವಲ್ಯೂಷನ್ ಮಾಡಿ ಬ್ರೋಸ್ ಲೈವರಿ ಡಿವೈಸ್ ಗ್ಯಾಲರಿ. ಈಗ ನೀವು ಡೌನ್ಲೋಡ್ ಮಾಡಿರುವಂಥ ಲೈವರಿ ಇಲ್ಲಿರುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲೈ ಮಾಡಿ. ಈ ರೀತಿ ಕಾಣಿಸ್ತದೆ, ಅಪ್ಲೈ ಮಾಡ್ಕೊಂಬಿಡಿ. ಹಾಗೆ ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಾಗಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳೋಕ್ಕೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕನ್ನು ಹಾಕಿದ್ದೀನಿ, ಅದಕ್ಕೆ ಜಾಯ್ನ್ ಆಗಿ. ಈಗ ಈ ಬಸ್ ಮೋಡ್ ರೆಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.